ನೋ 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 ನಾನು ಅವ್ರಿಗೆ ಮುಗಿದಿದ್ದಿಲ್ಲ. ಭಾರತೀಯ ಜನತಾ ಪಾರ್ಟಿ ಅದು ಒಂದೇನಪ್ಪ ಅಂತಂದ್ರೆ ಹಾವಿದ್ದಂಗೆ, ಅದಕ್ಕೆ ನೀವು ಹಿಂಗೆ ಸ್ವಲ್ಪ ಏನು ಹೇಳ್ದೆ ನೆಕ್ ನೋಡ್ತೀನಿ ಅಂತಂದರೆ ಅಲ್ಟಿಮೇಟ್ಲಿ ಅದು ಡೆತ್ತಪ್ಪ ಅಂತ ಹೇಳಿದೆ. ಅವ್ರಿಗೆ ಹೇಳಿಲ್ಲ, ಅವ್ರಿಗೆ ಹೇಳಿಲ್ಲ. ಯಾಕಂದರೆ ನಾ ಹೇಳಿದ ಮೊದಲೇ ವೈಯಕ್ತಿಕವಾಗಿ ನಾ ಯಾರಿಗೂ ಹೇಳೋದು ಇಲ್ಲ. ಈಗೂ ಹೇಳಿನಿ ವೈಯಕ್ತಿಕವಾಗಿ ಯಾರ ಬಗ್ಗೆ ನನಗೆ ಅಸೂಯ ಇಲ್ಲ. ಆದರೆ ನಿಮ್ಮ ಐಡಿಯಾಲಜಿ ಏನಿದೆ ಅದು ಒಂದು ವಿಷಯದಂಗಿದೆ. ಆ ಐಡಿಯಾಲಜಿಗೆ ನೀವು ಸಪೋರ್ಟ್ ಮಾಡಿದ್ರೆ ನಾ ನೆಕ್ ನೋಡ್ತೀನಿ ಅಂತಂದರೆ ಡೆತ್ ಈಸ್ ಸರ್ಟ್. ಮೋದಿ ಒಬ್ಬ ಒಂದು ಕಡೆ, ಇಡೀ ಅಪೋಸಿಷನ್ ಒಂದು ಕಡೆ, ಈ ಮೋದಿನೇ ಸಾಕು ಎಲ್ಲರಿಗೆ. ಹೌದಪ್ಪ, ನೀವೊಬ್ಬನೇ ಸಾಕು ದೇಶಕ್ಕೆ ಮುಗಿಸೋಕ್ಕೆ. 10 ಮಂದಿ ಅದಕ್ಕೆ ಬೇಕು. ಹಾ, ದೇಶಕ್ಕೆ ಮುಗಿಸೋಕ್ಕೆ ನೀವೊಬ್ಬನೇ ಸಾಕಲ್ಲ. ಈಗ ನೀವು ಒಂದು ಲೀಟರ್ ಹಾಲಿನಲ್ಲಿ ಸ್ವಲ್ಪ ಈ ನೀವು ಗೊಬ್ಬರ ಸ್ವಲ್ಪ ಹಾಕಿದ್ರೆ ಅಥವಾ ಹೆಂಡಿ ಹಾಕಿದ್ರೆ ಸಾಕು, ಕೆಟ್ಟ ಹೋಗ್ತದೆ. ಅದಕ್ಕೇನು ದೊಡ್ಡದು ಇದು ಬೇಕಾಗಿಲ್ಲಲ್ಲ. ಹಂಗೆ ನೀವೊಬ್ಬನೇ ಸಾಕು ದೇಶ ಹಾಳು ಮಾಡೋಕ್ಕ. ನಿಮ್ಮ ಈ ತತ್ವದಿಂದ ನಿಮ್ಮ ಐಡಿಯಾಲಜಿ ಏನಿದೆ, ನಿಮ್ಮ ವಿಚಾರಧಾರೆ ಏನಿದೆ, ಅದು ಬಹಳ ಕೆಟ್ಟಿರೋದ್ರಿಂದ ಅದು ದೇಶಕ್ಕೆ ಹಾಳು ಮಾಡ್ತಾ ಇದೆ. ಮತ್ತು ನೀವೇನಾದರೂ ತಪ್ಪು ತಿಳ್ಕೊಂಡ್ರಿ, ಮೋದಿ ಅಂದರೆ ಈ ವಿಷದ ಹಾವಿದ್ದಂಗೆ. ನೀವಂದ್ರೆ ಏ ಇದು ವಿಷಯ ಅದ ಇಲ್ಲ ನೋಡೋಣ, ಸ್ವಲ್ಪ ನೆಕ್ ನೋಡೋಣ ಅಂತ ನೆಕ್ಕಕ್ಕೆ ಹೋಗಿರಿ. ನೆಕ್ಕರು ಸತ್ತ ಇಲ್ಲ, ಇದು ವಿಷಯ ಅದನೋ ಎಲ್ಲೋ ಮೋದಿ ಕೊಟ್ಟಣ, ಒಳ್ಳೆ ಮನುಷ್ಯನ ಪ್ರಧಾನ ಮಂತ್ರಿ, ನಾವು ಸ್ವಲ್ಪ ನೋಡೋಣ ನೆಕ್ ನೋಡೋಣ ಅಂತ ಹೇಳಿ ಆ ವಿಷಯವನ್ನ ನೆಕ್ ನೋಡಿದ್ರೆ ನೀವು ಮಲಗೇ ಬಿಡ್ತೀರಲ್ಲಿ. ಹಂಗೆ ನೀವು ಯಾವಾಗಲೂ ಕೂಡ ಚಿಂತೆ ಮಾಡಬೇಕು ಈಗ ದೇಶಕ್ಕಾಗಿ.